ವಾಚ್ಮನ್ ತರ ಬಂದ್ಬಿಟ್ಟು 50-50 ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ರಿ ಗೊತ್ತಾ? ನಾನೇನು ಪೂರ್ತಿ ನಾ ಕೇಳಿದೆ 50% ಕೇಳಿದೆ ಅಷ್ಟೇ. 50% ಕೊಡ್ಲೇಬೇಕಾ? ಕದ್ದಿದ್ರಲ್ಲಿ ಅರ್ಧ ಕೊಡಕ್ಕೆ ನಿಂಗೇನೋ ನಷ್ಟ. ಐಮ್ ಸಾರಿ ರವಿ, ನಾನು ಸಂಪಾದನೆ ಮಾಡಿದ್ರೆ ಒಂದು ಪೈಸಾ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಆಸೆಗೆ ಒಂದು ಮಿತಿ ಇರ್ಬೇಕು ರಾಜ, ಮನುಷ್ಯನ್ಗೆ ಇಷ್ಟೊಂದು ದುರಾಸೆ ಇರಬಾರ್ದು. ಎಸ್, ನನ್ನ ಸ್ವಾರ್ಥಿ, ನನಗೆ ದುರಾಸೆ ಹೆಚ್ಚು. ಆದ್ರೆ ನಾನು ದುಡಿತಾ ಇರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ರವಿ, ಅದರಿಂದ ಒಂದು ಜೀವನ ಉಳಿಸ್ಬೇಕಾಗಿದೆ. ಒಬ್ಬ ಮಗನಾಗಿ ತಾಯಿಗೆ ಮಾಡಬೇಕಾಗಿದ್ದು ಕರ್ತವ್ಯ ಮಾಡಬೇಕಾಗಿದೆ.
ಕಲ್ಲಾಗಿದ್ದಾಳೆ. ಅವಳು ಮತ್ತೆ ಮನುಷ್ಯಲಾಗಬೇಕಾದ್ರೆ ನನಗೆ ಹಣ ಬೇಕು, ನನಗೆ ಹಣ ಬೇಕೇ ಬೇಕು ರವಿ. ರಾಜ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ಇದನ್ನು ನಾನು ಕೇಳ್ತಿರ್ಲಿಲ್ಲ. ನಿನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹಣ ಅನ್ನೋದು ಶ್ರೀಮಂತರ ಹತ್ರ ಕೊಳಿಯೋ ಗೊಬ್ಬರ ಕಣು. ಆದರೆ ತಾಯಿಗೆ ಎಷ್ಟು ಬೆಲೆ ಇದೆ ಅನ್ನೋದು ನನಗೂ ಗೊತ್ತಿದೆ. ಸರಿ, ಇನ್ನು ಮುಂದೆ ಏನು ನಡಿಬೇಕು ಅದನ್ನು